ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಭಾಗವತ ಪುರಾಣ 18 ಪುರಾಣಗಳಲ್ಲೇ ತುಂಬ ಪ್ರಸಿದ್ಧವಾದುದು. ಇದರಲ್ಲಿ ವೇದ ವೇದಾಂತಗಳ ಸರ್ವಸ್ವವೂ ಅಡಗಿದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಜ್ಞಾನ ಹಾಗೂ ಭಕ್ತಿ ಎರಡು ವಿಚಾರಗಳು ಈ ಭಾಗವತದಲ್ಲಿ ಸಮರ್ಥವಾಗಿ ಮೂಡಿಬಂದಿದೆ. ಕೃಷ್ಣನ ಜನ್ಮಲೀಲೆಗಳು, ಸೃಷ್ಟಿ, ಭಗವಂತ, ಆತ್ಮ ಮುಂತಾದ ವಿಷಯಗಳು ವಿಶದವಾಗಿ ವಿವರಿಸಲ್ಪಟ್ಟಿದೆ. ಭಾಗವತ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿದ್ದರಲ್ಲಿ ಏಳು ಭವಿಷ್ಯಗಳು ನಿಜವಾಗಿರುವುದನ್ನು ನಾವೇ ಸ್ಪಷ್ಟವಾಗಿ ಅನುಭವಿಸಿದ್ದೇವೆ, ಅನುಭವಿಸುತ್ತಿದ್ದೇವೆ. ಯಾವುದು ಈ ಭವಿಷ್ಯಗಳು? ಮೊದಲನೆಯದು ಧರ್ಮ, ಸತ್ಯಸಂಧತೆ, ಶುಚಿತ್ವ, ಸಹನೆ, ಮಾನವೀಯ ಅಂತಃಕರಣ, ಆಯುಷ್ಯ, ದೇಹದ ಶಕ್ತಿ, ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತದೆ. ಎರಡನೆಯದು ಜನರ ಅದೃಷ್ಟ ಮತ್ತು ಯೋಗ್ಯತೆಗಳನ್ನು ಅವರ ಸಂಪತ್ತಿನಿಂದ ಅಳೆಯಲಾಗುತ್ತದೆ. ಶ್ರೀಮಂತರು ಮತ್ತು ಅಧಿಕಾರ ಹೊಂದಿದವರು ಮಾತ್ರ ಬಲಶಾಲಿಗಳೆಂದು ಪರಿಗಣಿಸಲ್ಪಟ್ಟು ನ್ಯಾಯವು ಅಂಥವರಿಗೆ ಬೇಗ ಒಲಿಯುತ್ತದೆ. ಮೂರನೆಯದು ಗಂಡು ಹೆಣ್ಣಿನ ಸಂಬಂಧಕ್ಕೆ ದೈಹಿಕ ಆಕರ್ಷಣೆ ಮುಖ್ಯವಾಗುತ್ತದೆ. ಸ್ತ್ರೀ ಮತ್ತು ಪೌರುಷ ಗುಣಗಳು ಕೇವಲ ಲೈಂಗಿಕ ಸಾಮರ್ಥ್ಯದಿಂದ ಅಥವಾ ಸೌಂದರ್ಯದಿಂದ ನಿರ್ಧಾರವಾಗುತ್ತದೆ. ನಾಲ್ಕನೆಯದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯನ್ನು ಹೊರಗಿನ ವೇಷಭೂಷಣಗಳಿಂದ ಅಳೆಯಲಾಗುತ್ತದೆ. ಹಣ ಸಂಪಾದನೆಯೇ ಜೀವನದ ಪ್ರಮುಖ ಗುರಿ ಎಂದು ಪರಿಗಣಿಸಲಾಗುತ್ತದೆ. ಐದನೆಯದಾಗಿ ಹಣವಿಲ್ಲದವನನ್ನು ಅಪವಿತ್ರ ಎಂದು, ಬೂಟಾಟಿಕೆಯನ್ನೇ ಸದ್ಗುಣ ಎಂದು ತಿಳಿಯಲಾಗುತ್ತದೆ. ದನಿ ಎತ್ತರಿಸಿ ಕೂಗಾಡುವವರನ್ನೇ ಸತ್ಯವಂತರು ಎಂದು ನಂಬಲಾಗುತ್ತದೆ. ಸಂಸಾರ ನಡೆಸುವವರು ಮಾತ್ರವೇ ಜವಾಬ್ದಾರಿಯುಳ್ಳ ಮನುಷ್ಯರೆಂದು ಭಾವಿಸಲಾಗುತ್ತದೆ. ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡುವುದೇ ಕೀರ್ತಿಯ ವಿಷಯವಾಗಿ ಮಾರ್ಪಾಡಾಗುತ್ತದೆ. ಆರನೆಯದು ಭೂಮಿಯು ಭ್ರಷ್ಟ ಜನರಿಂದ ತುಂಬಿ ತುಳುಕುತ್ತದೆ. ಭೀಕರ ಬರಗಾಲ, ಕ್ಷಾಮ ಮತ್ತು ಮಿತಿಮೀರಿದ ಕಂದಾಯ ಅಥವಾ ತೆರಿಗೆಗಳು ಮನುಷ್ಯರನ್ನು ಸಂಕಷ್ಟಕ್ಕೆ ತಳ್ಳುತ್ತವೆ. ಚಳಿ, ಗಾಳಿ, ಬಿಸಿಲು, ಮಂಜು ಕವಿದ ವಾತಾವರಣ ತೀವ್ರಗೊಂಡು ಜನರು ಸಂಕಷ್ಟ ಎದುರಿಸುತ್ತಾರೆ. ಹಸಿವೆ, ನೀರಡಿಕೆಗಳ ಬಾಧೆ ತೀವ್ರಗೊಳ್ಳುತ್ತದೆ. ಕೊನೆಯದಾಗಿ ಏಳನೆಯದು ಮಾಲೀಕ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಹಣದ ಕೊರತೆ ಉಂಟಾದಾಗ ಸೇವಕ ಅವನನ್ನು ತೊರೆಯುತ್ತಾನೆ. ಸೇವಕ ಎಷ್ಟೇ ನಿಷ್ಠನಾಗಿದ್ದರೂ ಮಾಲೀಕ ವಿನಾಕಾರಣ ಅವನನ್ನು ಕೆಲಸದಿಂದ ತೆಗೆದುಹಾಕುತ್ತಾನೆ. ಇಬ್ಬರಿಗೂ ತಮ್ಮ ಲಾಭವಷ್ಟೇ ಮುಖ್ಯವಾಗುತ್ತದೆ. ಇದು ಭಾಗವತ ಪುರಾಣದಲ್ಲಿ ತಿಳಿಸಿರುವಂತಹ ಏಳು ಭವಿಷ್ಯ ವಾಣಿಗಳು. ಪ್ರಸ್ತುತಕ್ಕೆ ಇದು ನಿಜವಾಗಿ ಸಂಭವಿಸುತ್ತಿದೆ.